ಸರ್ ಎಲ್ಲಾರು ನೋಡ್ರಿ ಕಡೆ ಏನ್ ಕೊಟ್ಟಿದಾರೆ ನಮ್ಗೆ ನಾ ಜಿಲ್ಲಾ ಪಂಚಾಯತ್ ಕೆಲಸ ಮಾಡಿದ್ರು, 10 ವರ್ಷ ಜಿಲ್ಲಾ ಪಂಚಾಯತ್ ಕೆಲಸ ಮಾಡಿದ್ವಿ ಜಿಲ್ಲಾ ಅಧ್ಯಕ್ಷ ಆಗಿ. ಆಮೇಲೆ ನಮ್ ಕಾರ್ಯಕರ್ತ ನೋಡಿ ನನ್ನ ಕೆಲಸ ನೋಡಿ ಮತ್ತೆ ಈಗ ಕೆಪಿಸಿಸಿ ಉಪಾಧ್ಯಕ್ಷ ಮಾಡಿದ್ದಾರೆ. ನೀವೆಲ್ಲ ಆಶೀರ್ವಾದ ನಮ್ಗೆ ಈಗ ಜಿಲ್ಲಾ ಗದಗ ಜಿಲ್ಲಾ ಜವಾಬ್ದಾರಿ ಕೊಟ್ಟಿದ್ದಾರೆ. ಮತ್ತೆ ಚಪ್ಪಿ ಬಾಳೆ ಬರಿ ಯಾರು ಬರಾಕತ್ತಿಲ್ಲ, ಬರೀ ಬರೀ 2-3 ಸಲ ಫೋನ್ ಮಾಡಿದ್ರು ಬರ್ತೀನಿ ನಡೆಪ್ಪ ನೀನ್ ನೀ ಬೆಳಿಬೇಕಾಗದ, ನಮ್ ಪಕ್ಷ ಕಟ್ಟಬೇಕಾಗದ, ಸಂಘಟನೆ ಆಗ್ಬೇಕಾಗ್ರೆ ಚಿತ್ರವನ್ನ ಆಯ್ಕೆ ನಾನು ಬಂದಿದ್ದೀನಿ. ನಾನು ಹೇಳಿದಷ್ಟೇ, ಇಲ್ಲಿ ಇದ್ದಂತವ್ರು ಎಲ್ಲಾರು ನಿಮ್ ನಿಮ್ ಬೂತ್ ನಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕು, ಯಾಕಂದ್ರೆ ಹೋದ ಇಲೆಕ್ಷನ್ ದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ವಿ. ಯಾಕಂದ್ರೆ ಇಲ್ಲಿ ಇದ್ದಂತ ಇಲ್ಲೇ ಎಲ್ಲಾ ಧರ್ಮದ ಗುರುಗಳು ಕಾಂಗ್ರೆಸ್ ಪಾರ ಕೆಲಸ ಮಾಡಿದ್ದಾರೆ, ಅವ್ರಿಗೆ ನಾನು ಅಭಿನಂದನೆ ಸಲ್ಲಬೇಕು ಮತ್ತು ಧನ್ಯವಾದ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಧರ್ಮ ಗುರುಗಳು ಯಾವಾಗ ಕೆಲಸ ಮಾಡಿದಾರೆ ಅಂದ್ರೆ ಅವ್ರು ಯಾಕೆ ಮಾಡಿದಾರಪ್ಪ, ಬಿಜೆಪಿ ಅವರ ಅನ್ಯಾಯ ಮೇಲೆ ಮಾಡಿದಾರೆ. ನಾವು ಆ ತಿಳ್ಕೊಂಡು ಮುಂದಿನ ದಿನದಲ್ಲಿ ಈಗೇನು ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅವರು ಈಗ ಈಗಿನ ಕಾರ್ಯಕರ್ತರಾಗಬೇಕಾಗ್ತದೆ. ಯಾವ್ದಾರ ಅಧಿಕಾರ ತಗೊಂಡು ಪುನರಾಗ ತಗೊಳಕ ಆಗಂಗಿಲ್ಲ, ಅಧಿಕಾರ ಕೊಟ್ಟಮೇಲೆ ಅದಕ್ಕೆ ನಾವು ಉಪಯೋಗ ತಗೋಬೇಕಾಗ್ತದೆ. ಅದರಿಂದ ನಾವು ಪಕ್ಷಕ್ಕೆ ನಾವು ಹೆಚ್ಚು ಬೆಂಬಲ ತೋರಿಸಬೇಕಾಗ್ತದೆ. ಮತ್ತು ಇಲ್ಲೇ ನಮ್ಮ ಹಿರಿಯರಾದಂತ ಇವರು ಕೆಲವೊಂದು ನಿಮ್ಮ ಕೆಲಸಗಳು ಹೇಳಿದ್ರು, ನಿಮ್ಮ ಅಧ್ಯಕ್ಷರ ನೀವೇನು ಧೈರ್ಯ ಹೊಡಿಬೇಡಿ, ನಾವು ಅದೀವಿ. ಈಗ ಇಲ್ಲಿ ಏನೇ ಸಮಸ್ಯೆ ಇದ್ರೆ ಅಸಂಖ್ಯಾತ ನಾನು ಗಂಭೀರ ಮತ ಅಂತೇಳಿ ಬರ್ತೀನಿ, ನೀವು ಲೀಸ್ ಮಾಡ್ಕೊಂಡ್ಬರಿ, ನಾನು ಕೂಡ ಹೋಗೋದು. ಬೇಡಿದ್ರೆ ಅವ್ರು ಕೊಡ್ತಾ ಗಂಭೀರ ಮತ ಅಭಿವೃದ್ಧಿ ನಮ್ಮ ಮೈನಾರಿಟಿ ಫಂಡ್ ಐತಿ, ನೀವು ಹೋಗೋಣ, ನಾನು ನಿಮ್ ಜೊತೆ ಬರ್ತೀನಿ. ದೇವದಾಳ ಅಸೆಂಬ್ಲಿ ಏನೇ ಸಮಸ್ಯೆ ಇರ್ಲಿ, ದೇವದಾಳ ಅಸೆಂಬ್ಲಿ ಎಲ್ಲಾ ಏನೇ ಸಮಸ್ಯೆ ಇರ್ಲಿ, ಸಿದ್ದಣ್ಣ ಕರ್ಕೊಂಡ್ಬರ್ರಿ, ಅವ್ರ ಜೋಡಿ ನಾನು ಜಮೀರ್ ಅಹಮದ್ ಕಡೆ ಕೂತ ನಾವು ಮಾಡುದ ಕೆಲಸ ಮಾಡ್ತೀನಿ. ಮತ್ ಧೈರ್ಯ ಹೊಡಿಬಾರ್ರಿ, ಮತ್ ಈಗ ಜಾತಿವಾದಿ ಬಹಳ ನಡೆದ ಆ ವಿಚಾರದಲ್ಲಿ ನೀವು ಹೊಡಿಬಾರ್ದು, ಇಂತ ಲೀಡರ್ ಡೈನಾಮಿಕ್ ಲೀಡರ್ ಜೊತೆ ನೀವು ನಮ್ ಸಮಾಜ ಕಾಯ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಶಬ್ಬಿಗೆ ನಾನು ಹೇಳಿದಷ್ಟೇ, ಇದೇ ಇದ್ರಂಗ್ ಎಲ್ಲಾ ಅಸೆಂಬ್ಲಿಯಾಗಿ ಮಾಡ್ರಿ ಅಂತ ಹೇಳಿ ನಿಮ್ ಜೊತೆ ಇರ್ತೀನಿ, ನಿಮ್ ಕಳಿಸ್ತೀವಿ, ಇನ್ನೂ ಪಕ್ಷ ಕಳಿಸು. ಮತ್ತು ಇಲ್ಲಿ ಇದ್ದಂತ ಎಲ್ಲರೂ ವೈಮೆನ್ಸ್ ಆಗ್ಬಾರ್ದು, ನಂಗ್ ಅಧಿಕಾರ ಸಿಕ್ಕಿಲ್ಲ, ನಂಗ್ ಅಧಿಕಾರ ಸಿಕ್ಕಿಲ್ಲ, ಅಧಿಕಾರ ಒಬ್ಬರು ಕೊಡುದಾಗ್ತದೆ ಕೇಳೋ ದಯವಿಟ್ಟು ಆ ತಿಳ್ಕೊಬಾರ್ದು ಯಾರ್ಯಾರು ಸಿಕ್ಕಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು ಬದಾಮಿ ಮತಕ್ಷೇತ್ರಕ್ಕೆ ಬಂದಾಗ ಸಾಕಷ್ಟು ಒತ್ತಡವನ್ನು ಹಾಕಿದ್ದೆ ನಾನು ಅವರ ಪರವಾಗಿ. ಅದಾದ ಮೇಲೆ ಕೂಡ ಸರ್ ಅವರನ್ನ ಕೇವಲ ಮತದಾನಕ್ಕಷ್ಟೇ ಸೀಮಿತ ಮಾಡಬೇಡ್ರಿ, ಜಿಲ್ಲಾ ಒಂದು ಕೇಂದ್ರ ಕಚೇರಿಯಲ್ಲೂ ಕೂಡ ಅಲ್ಪಸಂಖ್ಯಾತರು ಅಂತಂದ್ರೆ ಕೇವಲ ಅಲ್ಪಸಂಖ್ಯಾತ ಘಟಕದ ನಿವಾರಣೆ ಮಾಡುವಂತ ಅಷ್ಟೇ ಆಗ್ಬಾರ್ದು, ಜಿಲ್ಲಾ ಮುಖ್ಯ ಘಟಕದಲ್ಲೂ ಕೂಡ ಅವರಿಗೆ ಸ್ಥಾನಮಾನವನ್ನ ನೀಡಬೇಕು ಅಂತೇಳಿ ಧ್ವನಿಯನ್ನ ಎತ್ತಿದ್ವಿ. ಅದರ ಜೊತೆಗೆ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನು ಅವರಿಗೆ ಕೊಡಬೇಕು ಅಂತೇಳಿ ನಾನೆಲ್ಲ ಶಾಸಕರು ಯಾವಾಗೂ ಕೂಡ ನಾವು ನಿಮ್ಮ ಪರವಾಗಿರ್ತೀವಿ, ಇರುವಂತ ಎಲ್ಲಾ ನಾಯಕರು ನಿಮ್ಮ ಪರವಾಗಿರ್ತೀವಿ, ನಿಮ್ಮ ಕಾಳಜಿ ಹಾಗೂ ನಿಮ್ಮ ಮೇಲಿರುವಂತ ವಿಶ್ವಾಸ ಯಾವತ್ತೂ ಕೂಡ ಇದೆ. ನಾವು ಯಾವತ್ತೂ ಕೂಡ ನಿಮ್ಮನ್ನ ಕೇವಲ ಮತದಾನಕ್ಕೆ ಅಷ್ಟೇ ಸೀಮಿತ ಅಂತ ಭಾವಿಸಿಲ್ಲ, ನೀವು ಕೂಡ ಈಗ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲರೂ ನಾವೆಲ್ಲ ಸಹೋದರ ಸಹೋದರಿಯರು, ನಮ್ಮ ಮನೆಯ ಅವಿಭಾಜ್ಯ ಅಂಗ ನೀವು. ನಮ್ಮ ಜೊತೆಗೆ ಜೊತೆಗೆ ನಿಮ್ಮ ಬೆಳವಣಿಗೆ ನಿಮ್ಮ ಶ್ರೇಯಸ್ಸನ್ನು ಕೂಡ ಬಯಸುವಂತವರು ಎಲ್ಲರೂ ಕೂಡ ಇವತ್ತು ಸಹೋದರತ್ವವಾಗಿ ನಮ್ಮ ದೇಶವನ್ನ ಕಟ್ಟುವಲ್ಲಿ, ನಮ್ಮ ರಾಜ್ಯವನ್ನ ಕಟ್ಟುವಲ್ಲಿ, ನಮ್ಮ ಜಿಲ್ಲೆಯನ್ನ ಕಟ್ಟುವಲ್ಲಿ ಸಮವಾಗಿ ಕೆಲಸ ಮಾಡಬೇಕಾಗಿದೆ. ನಮ್ಮ ಶಫೀಕ್ ಅಣ್ಣರು ಬಹಳ ದಿನಗಳಿಂದ ಪರಿಚಯ, ನನಗೆ ಜಿಲ್ಲಾಧ್ಯಕ್ಷ ಆಗಿದ್ದಕ್ಕಿಂತ ಮೊದಲಿಂದನೂ ಅವರ ತಾಯಿಯವರು ಮುಗೋಳ ನಗರ ಘಟಕದ ಅಧ್ಯಕ್ಷ ಆಗಿದ್ದಾರೆ. ಅಲ್ಲೂ ಕೂಡ ಇನ್ನ ನಗರ ಘಟಕದಲ್ಲಿ ಇವತ್ತೇನು ಜಿಲ್ಲಾಧ್ಯಕ್ಷ ಆಗದಕ್ಕಿಂತ ಮೊದಲು ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡುವಂತ ಯುವಕ ಮಿತ್ರರು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಮ್ಮ ಉತ್ಸಾಹಿಗಳು ಓಡಾಡಬೇಕು, ಸಮಾಜ ಸಂಘಟನೆ ಜೊತೆಗೆ ಪಕ್ಷ ಸಂಘಟನೆಯನ್ನ ಮಾಡಬೇಕು ಅಂತೇಳಿ ಒಂದು ಅನಿಸಿಕೆಯನ್ನ ಇಟ್ಕೊಂಡಂತವರು, ಅವರಿಗೆ ಭಗವಂತನಿಗೆ ಹೆಚ್ಚಿನ ಶಕ್ತಿ ನೀಡೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಅವರಿಗೆ ಶಕ್ತಿ ನೀಡಬೇಕಾಗಿದೆ. ಇನ್ನ ಯುವಕ ಮಿತ್ರರು ಬೆಳಿಬೇಕು, ಇವತ್ತು ಕೇವಲ ನಾವಷ್ಟೇ ಬೆಳಿಬೇಕು, ನಾವು ಲೀಡರ್ ಆಗ್ಬೇಕು ಅನ್ನುವಂತ ದೊಡ್ಡದಲ್ಲ, ನಾವು ಲೀಡರ್ ಆಗೋದ್ರ ಜೊತೆಗೆ 10 ಜನ ನಾವು ಲೀಡರ್ ಅನ್ನ ಸೃಷ್ಟಿ ಮಾಡಿದಾಗ ನಾವು ಲೀಡರ್ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ನನ್ನ ಅವತ್ತು ಕೂಡ ನಾವು ಒಬ್ಬರೇ ಬೆಳಿಬೇಕು, ನಾವು ಒಬ್ಬರೇ ಪಟ್ಟಕ್ಕೆ ಕೂರ್ಬೇಕು ಅನ್ನೋದಕ್ಕಿಂತ ನನ್ನ ಜೊತೆಗೆ ಒಂದು 10 ಜನ ಲೀಡರ್ ಕೂರ್ಲಪ್ಪ ಸಮನಾಗಿ ಎನ್ನುವಂತದನ್ನ ಗುಣವನ್ನ ನಾವೆಲ್ಲರೂ ಕೂಡ ಇವತ್ತು ನಾಯಕತ್ವವನ್ನ ಬೆಳೆಸ್ಕೋಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಪಕ್ಷವನ್ನ ಕಟ್ಟುವಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನ ಕೂಡ ತಗೋಬೇಕಾಗಿದೆ. ಇನ್ನೇನು ಜಿಲ್ಲಾ ಪಂಚಾಯತ್ ನಮಗೆ ನನ್ನ BAL2 ಆಗಿ ನೇಮಕವನ್ನ ಮಾಡಿದ್ದಾರೆ, ಇನ್ನ ಜಿಲ್ಲೆ ಯಾವ್ದಾದ್ರು ಕೊಟ್ಟಿಲ್ಲ, ನಮ್ಗೆ ನಮ್ ಜಿಲ್ಲೆನೆ ಕೊಡ್ರಿ ಅಂತ ನಾನು ಸಾಕಷ್ಟು ಬೇಡಿಕೆ ನೀಡ್ತೀವಿ.
ಆದ್ರೆ ನಮ್ಮ ಜಿಲ್ಲೆ ಕೊಡೋದಕ್ಕೆ ಬರಲ್ಲ, ಸ್ವಜಿಲ್ಲೆಯನ್ನ ಕೊಡೋದಕ್ಕೆ ಬರಲ್ಲ ಅಂತ ಹೇಳಿದರೆ, ಆದ್ರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ನನ್ನ ಏನು ಸೇವಾ ಅವಶ್ಯಕತೆಗಳಿದೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಜೊತೆಗೆ ನಾನು ಇರ್ತೀನಿ. ಯಾವತ್ತೂ ಕೂಡ ಇಂದಿನಿಂದ ನಾನು ಹೇಳ್ತಾ ಬಂದಿದ್ದೀನಿ, ನಿಮ್ಮ ಮನೆ ಮಗಳು, ನಿಮ್ಮಲ್ಲೇ ಒಬ್ಬ ಸಹೋದರಿ ಅಂತ ಹೇಳಿ ಮುಂದೂ ಕೂಡ ನಿಮ್ಮ ಸೇವೆಯಲ್ಲಿ ಸದಾ ನಾನು ಇರ್ತೀನಿ. ಇವತ್ ಪಕ್ಷ ಸಂಘಟನೆ ಜೊತೆಗೆ ಏನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವತ್ತೂ ನಿಮ್ಮ ಮನೆ ಮಗಳಾಗಿ ನಿಮ್ಮ ಸಹೋದರಿಯಾಗಿ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇನ್ನೇ ನವೆಂಬರ್ ಡಿಸೆಂಬರ್ ಮೇಲೆ ಜನವರಿ ಫಸ್ಟ್ ವೀಕ್ ಅಲ್ಲಿ ಬರಬಹುದು ಅಂತೇಳಿ ನಾವೆಲ್ಲರೂ ಕೂಡ ಒಂದು ಆದೇಶ ಇರೋದ್ರಿಂದ ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾರ್ಪಾಡು ನಡೀತಾ ಇದೆ. ಈಗಾಗಲೇ ತಾವೆಲ್ಲರೂ ಇದ್ರ ಬಗ್ಗೆ ಬಹಳ ಗಮನ ಹರಿಸಬೇಕು, ಯಾಕಂತಂದ್ರೆ ಹೆಚ್ಚು ಹೆಚ್ಚಿನ ಓಟನ್ನ ತೆಗೆಯುವಂಥದ್ದು ನಿಮ್ಮೆಲ್ಲರೂ. ಅಲ್ಪಸಂಖ್ಯಾತರು ಅಂತಂದ್ರೆ ಕಾಂಗ್ರೆಸ್ ವೋಟರ್ಸ್ ಅಂತೇಳಿ ಇವತ್ತೆಲ್ಲರಿಗೂ ಆ ಒಂದು ಭಾವನೆ ಇರೋದ್ರಿಂದ ನಿಮ್ಮ ಓಟ್ಗಳನ್ನ ಡಿಲೀಟ್ ಮಾಡುವಂತ ಕೆಲಸ ಆಗ್ತಿದೆ. ತಾವೆಲ್ಲರೂ ನಿಗಾ ವಹಿಸಬೇಕು, ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿ ಯಾವುದೇ ಎಲೆಕ್ಷನ್ ನಿಂತ್ಕೊಳ್ರಿ ನೀವು, ನಿಮ್ಮ ಮತ ಇದನೋ ಇಲ್ಲೋ, ಯಾಕಂತಂದ್ರೆ ಮತದಾನದ ಹಕ್ಕು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಿಮ್ಮ ಓಟ್ಗಳನ್ನ ಈಗ ಅಹಿಂದ ವರ್ಗದ ಓಟ್ಗಳನ್ನ ಹೆಚ್ಚು ಹೆಚ್ಚು ಡಿಲೀಟ್ ಮಾಡುವಂತದ್ದು ಆಗ್ತದೆ ಮತದಾರ ಪಟ್ಟಿಯಿಂದ. ಆ ಒಂದು ಬಗ್ಗೆ ನಾವೆಲ್ಲರೂ ನಿಗಾ ವಹಿಸಿ ಬರುವಂತಹ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡಿ ನಮ್ಮ ಪಕ್ಷದ ಈ ಹೆಂಗೆ ನಾವು ಕಳೆದ ಬಾರಿ ವಿಧಾನಸಭಾ